ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು ಪ್ರಮುಖವಾಗಿ ಕಾದಂಬರಿಕಾರರು, ಘಟಶ್ರಾದ್ಧ, ಸಂಸ್ಕಾರ, ಭವ, ದಿವ್ಯ ಮೊದಲಾದಂತಹ ಉತ್ತಮ ಕಾದಂಬರಿಗಳನ್ನು ಅವರು ಕನ್ನಡ ಸಾಹಿತ್ಯಕ್ಕೆ ನೀಡಿದವರು. ಕನ್ನಡ ವಿಮರ್ಶೆಯ ದಿಕ್ಕನ್ನೇ ಬದಲಿಸುವಂತಹ ವಿಮರ್ಶಾ ಬರಹಗಳನ್ನು ಬರೆದಂಥವರು. ಅಂತಹ ಒಬ್ಬ ಧೀಮಂತ ಬರಹಗಾರ ಇವತ್ತು ನಮ್ಮೊಡನಿದ್ದಾರೆ. ಕೇವಲ ಬರಹ ಅಷ್ಟೇ ಅಲ್ಲ, ನಾಡಿಗೆ, ನುಡಿಗೆ, ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಎಲ್ಲ ಚಟುವಟಿಕೆಗಳಲ್ಲೂ ಅವರದ್ದು ಅತ್ಯಂತ ಕ್ರಿಯಾಶೀಲ ವ್ಯಕ್ತಿತ್ವ. ನೂತನ ಸಂವೇದನೆಗಳಿಗೆ ಸಂತತವಾಗಿ ತಮ್ಮನ್ನು ತಾವು ಒಡ್ಡಿಕೊಳ್ಳುತ್ತಾ ಧೀಮಂತವಾದಂತಹ ಧೀರ ನಿಲುವಿನಿಂದ ಚಿಂತನೆಯನ್ನು ನಾಡಿನ ಜನತೆಗೆ ನೀಡುತ್ತಾ ಬಂದಂಥವರು. ಈಗ ಆಧುನಿಕ ಬದುಕು, ಆಧುನಿಕ ಜನರ ಬದುಕು, ಈಗ ತಾವು ಹೇಳಿದ ಜಾಗತೀಕರಣದ ಹಿನ್ನೆಲೆಯಲ್ಲಿ ಆಧುನಿಕತೆಯತ್ತ, ಶ್ರೀಮಂತಿಕೆಯತ್ತ, ಮೋಜಿನ ಜೀವನದ ಕಡೆಗೆ ಜನ ಧಾವಿಸ್ತಾ ಇದ್ದಾರೆ, ನುಗ್ಗುತ್ತಾ ಇದ್ದಾರೆ, ಮತ್ತೆ ಎಲ್ಲೋ ಭ್ರಮ ನಿರಸನಾಗಿ ಅವರು ಮುಗ್ಗರಿಸಿ ಬಿದ್ದು ಬಿಡ್ತಾರೆ. ಈ ಪರಿಸ್ಥಿತಿಗೆ ಏನು ಕಾರಣ ಇದೆಲ್ಲ, ಮತ್ತು ಈ ಪರಿಸ್ಥಿತಿಯಿಂದ ಅವರನ್ನು ಮೇಲೆತ್ತಲಿಕ್ಕೆ ಬಹುಶಃ ಎಲ್ಲೋ ಆಧ್ಯಾತ್ಮವನ್ನು ಮರೆತದ್ದು ಕಾರಣ ಅಂತ ಕೆಲವರು ಹೇಳ್ತಾರೆ. ಈ ಆಧ್ಯಾತ್ಮಕ ಹಿನ್ನೆಲೆ ಏನಾದರೂ ನಮ್ಮ ಜನರನ್ನು ಈ ಜಾಗತೀಕರಣದ ಅಪಾಯದಿಂದ ಪಾರು ಮಾಡಲಿಕ್ಕೆ ಸಾಧ್ಯ ಆಗ್ತದ? ಶೈಲಜ ಒಂದು ಮಾತು, ಉದ್ದೇಶಪೂರ್ವಕವಾಗಿ ನಾನಿವತ್ತು ನಿರ್ಧಾರ ಮಾಡಿ ಆಧ್ಯಾತ್ಮಿಕ ಆಗೋಕ್ಕಾಗಲ್ಲ, ಅದು ಸುಳ್ಳಾಗುತ್ತೆ. ಉದ್ದೇಶಪೂರ್ವಕವಾಗಿ ಪ್ರೀತಿ ಮಾಡೋಕ್ಕಾಗಲ್ಲ, ಅದು ಹುಟ್ಟಿ ಬರಬೇಕು ಅಲ್ವೇ. ಯಾವುದು ಉದ್ದೇಶ ಇಟ್ಟು ಇದನ್ನು ಟೈಮ್ ಟೇಬಲ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ, ಬಿಟ್ಬಿಡಿ. ಆಧುನಿಕತೆಗೆ ಒಂದು ಒಳ್ಳೆಯ ಗುಣ ಇತ್ತು, ನಾವು ಆಧುನಿಕತೆಯಿಂದ ಮನಸ್ಸು ವಿಸ್ತಾರವಾಯಿತು, ನಾವು ಹಳೆಯದನ್ನು ಪುನರ್ ಪರಿಶೀಲನೆ ಮಾಡಿದ್ವು. ಗಾಂಧಿಯ ಕಾಲದಿಂದ, ರಾಜಾರಾಮನ್ ರಾಯ್ ಕಾಲದಿಂದ ಹಳೆಯದನ್ನು ತಗೋತಿರಲಿಲ್ಲ. ನಮಗೆ ಮನು ಬೇಕೋ ಇನ್ನೊಬ್ಬ ಬೇಕೋ ಅನ್ನೋದನ್ನು ಹುಡುಕಿದ್ವು, ಯಾವ ಸರಿ ಅಂತ ಹುಡುಕಿದ್ವು, ತಪ್ಪದ್ದನ್ನು ಬಿಟ್ಟು, ಇವೆಲ್ಲ ಆಧುನಿಕತೆಯಿಂದಲೇ ಬಂದಿರೋದು. ಆಧುನಿಕವಾದ ಮನಸ್ಸು ಇಂಡಿಯಾದ ಒಳಗೆ ಬರದೇ ಇದ್ದಿದ್ರೆ ಈ ಎಲ್ಲ ಬದಲಾವಣೆಗಳು ಆಗ್ತಿರಲಿಲ್ಲ. ನಾವು ಜಾತಿ ಪದ್ಧತಿಯನ್ನು ಪ್ರಶ್ನೆ ಮಾಡಿದ್ವು ಆಧುನಿಕತೆಯಿಂದಾಗಿ, ಆಧುನಿಕತೆ ನಮಗೆ ಬೇಕಾಗಿತ್ತು. ಆದರೆ ಆಧುನಿಕತೆಯ ಒಂದು ವಿಕಾರ ರೂಪದಲ್ಲಿ ಇವತ್ತು ಬರ್ತಾ ಇದೆ. ಆದ್ದರಿಂದ ಆಧುನಿಕತೆಯನ್ನು ಬಿಡೋದು ಇದಕ್ಕೊಂದು ಉಪಾಯವಲ್ಲ, ಯಾಕಂದರೆ ಅದು ಇದೆ, ಅದು ಆಕರ್ಷಕವಾಗಿದೆ. ಪೂತಿನಾರವರು ಒಂದು ಎಸೆ ಬರ್ತಾರೆ, ಬಹಳ ಒಳ್ಳೆಯ ಎಸೆ. ಅದರಲ್ಲಿ ಅವರು ಒಂದು ವೇದ ಪಾಠಶಾಲೆಗೆ ಹೋಗ್ತಾರೆ, ಅಲ್ಲೆಲ್ಲ ಮಕ್ಕಳು ಬರೀ ವೇದನ ಕಲ್ತ್ಕೊಂಡಿರೋರು, ಅವ್ರಿಗೇನು ಅಲ್ಲಿ ಮಕ್ಕಳೆಲ್ಲ ಭಾಳ ಡಲ್ ಆಗಿದ್ದಾರೆ ಅನಿಸುತ್ತೆ. ಅದು ಮುಗಿಸ್ಕೊಂಡು ಒಂದು ಇಂಗ್ಲೀಷ್ ಆಧುನಿಕ ಇಂಗ್ಲೀಷ್ ಸ್ಕೂಲಿಗೆ ಬಂದಾಗ ಹುಡುಗರನ್ನು ಕಿರ್ಚಿಕೊಂಡು ಖುಷಿಯಾಗಿ ಆಟ ಆಡ್ಕೊಂಡಿರ್ತಾರೆ, ಅವ್ರಿಗೆ ಮನಸ್ಸಿಗೆ ಭಾಳ ಬೇಸರ ಆಗುತ್ತೆ. ಯಾಕೆ ಹೀಗೆ? ಒಂದು ವೇದ ಪಾಠಶಾಲೆಗೆ ಹೋಗೋದು ಅಂದರೆ ಡಲ್ ಆಗಿರೋದು, ಒಂದು ಇಂಗ್ಲೀಷ್ ಶಾಲೆಗೆ ಹೋಗೋದು ಅಂದರೆ ಇಷ್ಟು ಹುರುಪಿನಲ್ಲಿರೋದು ಆಯ್ತಲ್ಲ ಅಂತ. ಭಾಳ ಇಂಪಾರ್ಟೆಂಟ್ ಅದು ಪಾಯಿಂಟು. ನಮಗೆ ವೇದವನ್ನು ಕಲಿಯೋದು ಕೂಡ ಇಷ್ಟೇ ಹುರುಪಿನ ವಿಷಯ ಆದರೆ ಅದು ಬೇರೆ ವಿಷಯ, ಅದು ಸಂತೋಷದ ವಿಷಯ ಆಗುತ್ತೆ. ಅಂದರೆ ಅವಾಗ ನಾವು ಪ್ರಶ್ನೆಯಿಂದ ಮಾಡಿ ಓದಬೇಕಾಗತ್ತೆ. ಯಾವುದನ್ನು ನಾವು ಪ್ರಶ್ನೆ ಮಾಡಿ ಓದಕ್ಕೆ ಸಾಧ್ಯವಿಲ್ವೋ, ಜಿಜ್ಞಾಸೆಯಿಂದ ಓದಬೇಕು, ಜಿಜ್ಞಾಸೆ ಇಲ್ಲದೆ ಓದಕ್ಕೆ ಸಾಧ್ಯವಿಲ್ವೋ ಅಂಥದ್ದನ್ನು ಪ್ರೀತಿಸೋದು ಭಾಳ ಕಷ್ಟ, ಪ್ರೀತಿಸೋದು ಕಷ್ಟ ಆಗುತ್ತೆ. ಅದು ಪ್ರೀತಿಸಿದ್ರೂ ಅದೊಂಥರ ತೋರುಗಾಣಿಕೆ ಪ್ರೀತಿ ಆಗಿರುತ್ತೆ, ಆಯಿತಾ? ಅದರಿಂದ ನಮ್ಮ ಬಹಳ ಹಿಂದಿನ ನಮ್ಮದೊಂದು ದೊಡ್ಡ ಆಧ್ಯಾತ್ಮಿಕ ಸಂಪತ್ತು ಇದೆಯಲ್ಲ, ಅದು ನಮಗೆ ಮತ್ತೆ ಲಭಿಸಬೇಕಾದ್ರೆ ಯಾಜ್ಞವಲ್ಕ್ಯನನ್ನು ಸಮಕಾಲೀನ ಅಂತ ನೋಡಬೇಕಾಗತ್ತೆ. ಈಗ ಹೆಂಗೆ ನಾನು ಸಮಕಾಲೀನ, ನನ್ನ ಜೊತೆಗೆ ನೀವು ಇವಾಗ ಬೇಕಾದರೆ ಚರ್ಚೆಗೆ ಹೆಂಗೆ ಕೂರಕ್ಕೆ ತಯಾರಿದ್ದೀರೋ, ಪ್ರಶ್ನೆ ಮಾಡೋದಕ್ಕೆ ಕೂರಕ್ಕೆ ತಯಾರಿದ್ದೀರೋ, ನನ್ನನ್ನು ಅನುಮಾನಿಸೋಕ್ಕೆ ನೀವು ಹೆಂಗೆ ತಯಾರಿದ್ದೀರೋ, ನಮಗೆ ಯಾಜ್ಞವಲ್ಕ್ಯ ನಿಜವಾಗ ಅದು ಯಾವಾಗ ಅಂದರೆ ಅವನನ್ನು ಅನುಮಾನಿಸುವುದು ಕೂಡ ಸಾಧ್ಯವಾದ ರೀತಿಯಲ್ಲಿ ಅವನ ಮೇಲೆ ಪ್ರೀತಿ ಹುಟ್ಟಿದೆ. ನಮಗೆ ಉಪನಿಷತ್ತುಗಳಲ್ಲಿ ಅಂತ ಆ ರೀತಿಯ ಪ್ರೀತಿ ಹುಟ್ಟಬೇಕು, ಅದನ್ನು ಪ್ರಶ್ನೆ ಮಾಡುವಂಥ, ಅನ್ವಯ ಮಾಡಿಕೊಳ್ಳುವಂಥ, ಅನುಮಾನಿಸುವಂಥ ಪ್ರೀತಿ ಹುಟ್ಟಬೇಕು, ಅದಿಲ್ಲ ನಮಗೆ. ಅದಕ್ಕೆ ಹಾಗೆಯೇ ಆಧುನಿಕತೆಯನ್ನು ನಾವು ಇವತ್ತು ಕಣ್ಣು ಮುಚ್ಚಿ ಸ್ವೀಕರಿಸ್ತಾ ಇದ್ದೀವಿ. ಕಣ್ಣು ಮುಚ್ಚಿ ಸ್ವೀಕರಿಸೋದ್ರಿಂದ ಏನಾಗಿದೆ, ಇವತ್ತು ಅಮೇರಿಕ ಎಂಥ ಅಪಾಯವಾದ ರೀತಿಯಲ್ಲಿ ಬೆಳೀತಾ ಇದೆ, ನನಗೆ ಅದು ಇಷ್ಟ ಇಲ್ಲ, ಅದರ ಪ್ರಭುತ್ವ ಬೆಳೀತಾ ಇರೋದು. ಅದನ್ನು ನಾವು ಮತ್ತೆ ಪ್ರಶ್ನೆ ಮಾಡಬೇಕಾಗಿದೆ. ನಾವು ಪ್ರಶ್ನೆ ಮಾಡದೆ ಏನನ್ನೂ ಸ್ವೀಕರಿಸುವಂಗಿಲ್ಲ, ಇವತ್ತು ಆಧುನಿಕತೆಯನ್ನು ಸ್ವೀಕರಿಸುವಂಗಿಲ್ಲ, ನಮ್ಮ ಪೂರ್ವಕಾಲವನ್ನು ಸ್ವೀಕರಿಸುವಂಗಿಲ್ಲ. ಈ ಜೀವನ ವಿವೇಕ ಇಡೀ ಸಮುದಾಯದಲ್ಲೇ ಇದು ಇರಬೇಕು. ಮತ್ತು ಯಾರು ತುಂಬ ಜೀವಂತವಾಗಿರ್ತಾರೋ ಅವ್ರು ಹಾಗೇನೆ ಇರ್ತಾರೆ, ಎಲ್ಲವನ್ನು ಪ್ರಶ್ನೆ ಮಾಡ್ತಾನೆ ಇರ್ತಾರೆ. ಈಗ ಗಾಂಧಿ ಭಾಳ ಜೀವಂತವಾಗಿದ್ದ,
ಅವನು ಯಾರಾದರೂ ರಾಮನನ್ನು ನಿಜ ಮಾಡಿದ್ರೆ ಅದು ಗಾಂಧಿ, ಯಾಕೆಂದರೆ ರಾಮ ಅಂತಂದು ಸತ್ತ ಅವನು, ನಿಜ ಆದರು ರಾಮ ಅಲ್ವಾ. ಇನ್ನು ಉಳಿದ ರಾಮ ಭಕ್ತಿ ಅಷ್ಟು ನಿಜವಾಗಲ್ಲ. ಅದನ್ನು ನಾನು ಹೇಳೋದು, ಅದಕ್ಕೊಂದು ಬದುಕಿನ ಒಂದು ದೊಡ್ಡ ಶಕ್ತಿ ಅದರ ಹಿಂದೆ ಕೆಲಸ ಮಾಡಿರಬೇಕು, ನಮ್ಮ ಚೈತನ್ಯ ಅದಕ್ಕೆ ಬಂದಿರಬೇಕು. ಸಾಹಿತ್ಯ ಓದೋರಿಗೆಲ್ಲ ಆ ಚೈತನ್ಯ ಇಲ್ಲದೆ ಇರೋದು ಸಾಹಿತ್ಯವಾಗೋದಿಲ್ಲ ನೋಡಿ. ಅಂದರೆ ದೇವರು ಅನ್ನೋ ಅದನ್ನ ಒಂದು ಶಕ್ತಿ ಅಂತ ಹೀಗೆ ನಾವು ಕಲ್ಪನೆ ಮಾಡಬಹುದು. ತಾವೇನು ಹೇಳ್ತೀವಿ ಅಲ್ಲ, ದೇವರಿದ್ದಾನೆ ಅಂತ ಅನುಮಾನಿಸೋದ್ರಲ್ಲಿ ಹೆಚ್ಚು ದೇವರಿದ್ದಾನೆ. ಮೂಢಭಕ್ತಿಯಲ್ಲಿ ಇಲ್ಲ ಅಂತ ನಿಜವಾಗಿಯೂ ಅಂತ ವಿಷಯದನ್ನ ನಮ್ಮನ್ನು ಪ್ರಜ್ಞಾವಂತರನ್ನಾಗಿ ಮಾಡಿದವರು ಹುಡುಕಿದವರು, ಹೊಗಳಿದವರಲ್ಲ. ಹುಡುಕಾಟ ಮುಖ್ಯ ಸಾಹಿತ್ಯದಲ್ಲಿ ಅದಿರತ್ತೆ. ಕಾರಂತರಲ್ಲ ಅದು ಇದೆ, ಕುವೆಂಪುನಲ್ಲಿ ಇದೆ. ನಮ್ಮ ಅತ್ಯುತ್ತಮ ಸಾಹಿತ್ಯದಲ್ಲಿ ಈ ರೀತಿಯ ಹುಡುಕಾಟ ಇದೆ, ನಿರಂತರ ಶೋಧ ಇದೆ. ಈ ನಮ್ಮ ಬದುಕನ್ನು ಅಭಿವೃದ್ಧಿಗೊಳಿಸುವತ್ತ ಅಥವಾ ವಿನಾಶದ ಕಡೆಗೆ ನಮ್ಮ ಸಂಸ್ಕೃತಿನ ತಗೊಂಡು ಹೋಗೋದ್ರತ್ತ ಈ ಮಾಧ್ಯಮಗಳ ಪಾತ್ರ ಹೇಗಿದೆ ಅಂತ ತಮಗನ್ಸುತ್ತೆ ಸರ್? ಮಾಧ್ಯಮಗಳು ಬಹಳ ದೊಡ್ಡ ಪಾತ್ರ. ನಮ್ಮ ಮನೆ ಬಾಗಿಲಿಗೇನೆ ಮಾಹಿತಿ ಈಗ ದೊರಕ್ತಾ ಇದೆ. ನಾವು ಮನಸ್ಸು ಮಾಡಿದರೆ 70 ಚಾನೆಲ್ಗಳನ್ನು ಕೂಡ ನಾವು ಪಡ್ಕೊಂಡು ಬಿಡಬಹುದು. ಆದರೆ ನಮಗೆ ಬೇಕಾದ ಮಾಹಿತಿ ಸಿಗ್ತಾ ಇಲ್ಲ. ಹಾಂ, ಬೇಡವಾದದ್ದೇ ಹೆಚ್ಚಿಗೆ ನಮಗೆ ದೊರಕ. ಇದು ಮತ್ತೆ ಎಲ್ಲಿವರೆಗೆ ಮಾರಾಟದ ಒಂದು ಅಂಗವಾಗಿ ಇವೆಲ್ಲ ಇರ್ತವೋ ಅದರ ಲಿಮಿಟೇಷನ್ ಇರುತ್ತೆ. ಅದರಿಂದ ಮಾಧ್ಯಮಗಳು ಕೂಡ ನಮಗೆ ಬೇಕಾದ್ದನ್ನು ಮಾಡೋದು ಯಾವಾಗ ಅಂದರೆ ಅವು ಈ ವ್ಯಾಪಾರಿ ಸಂಸ್ಕೃತಿಯಿಂದಲೂ ಮುಕ್ತವಾದಾಗ. ಅದು ಸರ್ಕಾರದಿಂದಲೂ ಮುಕ್ತವಾಗಬೇಕು, ವ್ಯಾಪಾರಿ ಸಂಸ್ಕೃತಿಯಿಂದಲೂ ಮುಕ್ತವಾಗಬೇಕು. ಸರ್ಕಾರದಿಂದ ಮುಕ್ತವಾದರೆ ವ್ಯಾಪಾರಿ ಸಂಸ್ಕೃತಿಗೆ ಅದು ದಾಸವಾಗತ್ತೆ, ವ್ಯಾಪಾರಿ ಸಂಸ್ಕೃತಿ ಮುಕ್ತವಾದರೆ ಯಾವುದಾದ್ರು ಒಂದು ಆಳುವ ಪಕ್ಷದ ಕೈಗೊಂಬೆ. ಅದರಿಂದ ನಾವು ಇನ್ನೊಂದು ಈ ಮಾಧ್ಯಮದ ಬಿಡುಗಡೆಗಾಗಿಯೂ ನಾವು ಹುಡುಕಬೇಕಾಗತ್ತೆ. ಅದೇ ಸರ್, ಈಗ ಅದು ನಮ್ಮ ಉನ್ನತ ಶಿಕ್ಷಣಕ್ಕೂ ಸಾಕಷ್ಟು ದಾಳಿ ಇಟ್ಟಿದೆ. ನಮ್ಮ ಮಕ್ಕಳ ಸೃಜನಶೀಲ ಶಕ್ತಿಯನ್ನು ಅದು ಅಪಹರಿಸಿಬಿಟ್ಟಿದೆ. ಅವ್ರು 24 ತಾಸು ಟಿವಿಯ ಮುಂದೆನೇ ಕೂತ್ಕೊಳ್ತಾರೆ. ಇದೆಲ್ಲ ನೋಡುವಾಗ ಶಿಕ್ಷಣ ವ್ಯವಸ್ಥೆ, ಹಾಂ ಸರ್, ಆದರೂ ಒಂದಿದೆ ಮನಸ್ಸಿಗೆ ಆಯಾಸ ಅನ್ನೋದೊಂದಿದೆ. ಇದರಿಂದಲೂ ಆಯಾಸವಾಗತ್ತೆ ಅಂತ ನನಗೊಂದು ಏನೋ ಒಂದು ಹೋಪ್. ನಿತ್ಯ ನೋಡೋದಿದೆಯಲ್ಲ ಅಷ್ಟೊತ್ತು, ಒಮ್ಮೆ ಆಯಾಸ ಬಂದು ತಾವೇ ಅದರಿಂದ ಅವರು ದೂರ ಆಗ್ತಾರೆ ಅಂತ. ಆಮೇಲೆ ಮತ್ತೆ ಚಿನ್ನಿ ಕೋಲಾಡ್ತಾರೆ, ಆಮೇಲೆ ಅವರೇನೆ ಸಂಗೀತ ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡ್ತಾರೆ. ಇಂಗ್ಲೆಂಡಲ್ಲಿ ಅದಾಯಿತು, ಆ ಬೀಟಲ್ಸ್ ಬಂದರಲ್ಲ, ಯಾರು ಮನೆ ಒಳಗೆ ಕೂತ್ಕೊಂಡು ಟೆಲಿವಿಷನ್ ನೋಡ್ತಿರಲಿಲ್ಲ, ಬೀದಿಗೆ ಬಂದುಬಿಟ್ರು ಅವ್ರ ಹಾಡುಗಳನ್ನು ಕೇಳೋದಕ್ಕೋಸ್ಕರ. ಅಂದರೆ ಇದಕ್ಕಿಂತಲೂ ಉತ್ಕೃಷ್ಟವಾದದ್ದನ್ನು ನಾವು ಕೊಡ್ತೀವಿ. ಅದಕ್ಕೇ ನಾಟಕ ನೋಡೋದಕ್ಕೆ ಜನ ಹೋಗಕ್ಕೆ ಶುರು ಮಾಡಿದರೆ, ಆ ಊರಿನಲ್ಲಿ ಒಂದು ಬಯಲಾಟ ಆದರೆ ಅದಕ್ಕೆ ನೋಡೋಕ್ಕೆ ಹೋದರೆ, ದೊಡ್ಡ ಸಂಗೀತ ಕಚೇರಿ ಆದರೆ ಅದನ್ನು ಕೇಳೋದಕ್ಕೆ ಹೋದರೆ ಅವಾಗ ಇದರ ಮುಕ್ತಿ ಆಯಿತು ಅಂತ. ಅದಾಗತ್ತೆ, ಅದು ಆಗದೇ ಇದ್ದಾಗ ಈ ರೀತಿ ಭಯ ಇರುತ್ತೆ. ಈ ಶಿಕ್ಷಣಕ್ಕೆ ನಾವು ಬಂದರೆ ಸರ್, ಉನ್ನತ ಶಿಕ್ಷಣ ಈಗ ಇತ್ತೀಚೆಗಿನ ಕೆಲವು ಬೆಳವಣಿಗೆಗಳಲ್ಲಿ ದುಬಾರಿ ಆಗ್ತಾ ಇದೆಯೇನೋ ಅಂತ. ಅದೇ ರೀತಿ ವೃತ್ತಿ ಶಿಕ್ಷಣ ಇತ್ತೀಚೆಗೆ ನಡೀತಾ ಇರತಕ್ಕಂಥ ಬದಲಾವಣೆಗಳು, ಅಲ್ಲಿ ಗೊಂದಲ, ಪಾಲಕರು ಗೊಂದಲಕ್ಕೆ ಬೀಳ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಮುಂದೆ ತಮ್ಮ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ. ಇದೆಲ್ಲ ಯಾಕೆ ಹೀಗಾಗ್ತಾ ಇದೆ ನಮ್ಮ ದೇಶದಲ್ಲಿ? ಇದು ಭಾಳ ಗಾಢವಾದ ಪ್ರಶ್ನೆ. ಯಾವ ದೇಶದಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಇದರ ಜವಾಬ್ದಾರಿ ಸರ್ಕಾರ ಹೊರೋದಿಲ್ವೋ ಆ ದೇಶ ಮುಂದುವರಿಯಲ್ಲ. ಚೀನಾದಲ್ಲಿ ಹಂಗಾಯಿತು, ಆರೋಗ್ಯದನ್ನು ಅವರು ಪ್ರೈವೇಟೈಸ್ ಮಾಡಿಬಿಟ್ರು, ಜನ ಎಷ್ಟು ಅಭಿವೃದ್ಧಿ ಪಥದಲ್ಲಿದ್ದರೂ ಅಷ್ಟು ಉಳಿದಿಲ್ಲ. ಅದು ನಮ್ಮ ಬಡ ದೇಶಗಳಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಇವೆರಡೂ ಸರ್ಕಾರ ಪ್ರೈವೇಟೈಸ್ ಮಾಡಿಕೊಡ್ದು ಅಂತ ನಾನು ತಿಳಿಯುತ್ತೇನೆ. ಯಾಕೆಂದರೆ ಅದು ಇವತ್ತು ಹಿಂದುಳಿದ ಮಕ್ಕಳಿಗೆ ಎಷ್ಟು ಜನ ಈ ಒಂದು 50 ವರ್ಷದಲ್ಲಿ ವಿದ್ಯಾವಂತರಾಗಿದ್ದಾರೆ ಇಂಡಿಯಾದಲ್ಲಿ, ಎಷ್ಟು ಜನ ಬಡ ಮಧ್ಯಮ ವರ್ಗದವರು, ಬಡ ಕುಟುಂಬದವರು ತಮ್ಮ ಮಕ್ಕಳನ್ನು IIT ಕಳಿಸಿ ಎಲ್ಲ ಮುಂದೆ ಬಂದಿದ್ದಾರೆ. ಈ ಬೆಳವಣಿಗೆ ಎಲ್ಲ ನಿಂತು ಹೋಗುತ್ತೆ, ನಿಂತು ಹೋಗುತ್ತೆ. ಈಗ ಇದ್ದಕ್ಕಿದ್ದಂತೆ ನಿಂತು ಹೋದಾಗ ಅವಾಗ ಎರಡು ದೇಶ ಆಗುತ್ತೆ, ಒಂದು ಶ್ರೀಮಂತರ ಇಂಡಿಯಾ, ಇನ್ನೊಂದು ಬಡವರ ಭಾರತ. ಭಾರತ, ಹೌದು ಸರ್, ಖಂಡಿತವಾಗಿ. ಶ್ರೀಮಂತರ ಇಂಡಿಯಾನೇ ಬೇರೆ, ಬಡವರ ಭಾರತನೇ ಬೇರೆ. ಅದೊಂದು ವರ್ಗನೇ ಮತ್ತೆ ಬೇರೆ, ವರ್ಗ ಕಲಹನೇ ಬೇರೆ ಆಗುತ್ತೆ. ಜಾತಿ ವ್ಯವಸ್ಥೆಗಿಂತಲೂ ಕ್ರೂರವಾದ ಒಂದು ವ್ಯವಸ್ಥೆ ಆಗುತ್ತೆ. ಅದು ಆಗದೆ ಇದ್ದಂಗೆ ನೋಡ್ಕೋಬೇಕು ನಾವು. ಅದರಿಂದ ಇವತ್ತಿಗೂ ಇನ್ನೂ ಬಡವರ ಮಕ್ಕಳಿಗೆ ವಿದ್ಯೆ ಲಭ್ಯವಾಗುವ ಮಾರ್ಗಗಳನ್ನು ನಾವು ನೋಡಬೇಕು. ಅದಕ್ಕೆ
ಯಾವುದಾದ್ರು ಬೇರೆ ಮಾರ್ಗ ಹುಡುಕಿ, ಕೊನೆ ಪಕ್ಷ ಅವರಿಗೆ ಒಂದು ಸಾಫ್ಟ್ ಲೋನ್ ಆದರೂ ಸಿಗಬೇಕು. ಒಬ್ಬ ವಿದ್ಯಾವಂತನಾದ ತುಂಬ ಹಿಂದುಳಿದ ಜಾತಿಗಳ ಮಕ್ಕಳನ್ನು ಓದ್ಸೋಕ್ಕೆ ಸಾಧ್ಯವಾಗಬೇಕು. ಇಲ್ಲದ್ರೆ ಇವತ್ತು ನಮ್ಮ ಜಾತಿಯ ವಿಷಮತೆಯಿಂದ ಆಗಿದ್ದ ಅನೇಕ ವ್ಯತ್ಯಾಸಗಳನ್ನು ಕಡಿಮೆ ಮಾಡೋಕ್ಕಾಗಿದೆ. ಇವತ್ತು ಅದು ನಿಲ್ಲಬಾರ್ದು, ಈ ದೇಶದಲ್ಲಿ ಮುಂದುವರಿಬೇಕು. ಇದು ವ್ಯಾಪಾರೀಕರಣ, ಎಲ್ಲವೂ ವ್ಯಾಪಾರೀಕರಣ ಆಗ್ತಾ ಇದೆ. ಬಹಳ ಒಳ್ಳೆಯ ನಿಲುವನ್ನು ತಾವು ವ್ಯಕ್ತಪಡಿಸಿದ್ರಿ ಸರ್. ಈಗ ಸ್ವಲ್ಪ ನಾವು ಮುಂದೆ ಹೋದರೆ ವೃತ್ತಿ ಶಿಕ್ಷಣ, ಉನ್ನತ ಶಿಕ್ಷಣದ ಚರ್ಚೆಯ ನಂತರ ಮುಖ್ಯವಾಗೋದು ಈ ಪ್ರತ್ಯೇಕ ರಾಜ್ಯದ ಒಂದು ಬೇಡಿಕೆ ಎದ್ದಿದೆ. ಇದು ಇದ್ರ ಬಗ್ಗೆ ತಮ್ಮ ನಿಲುವನ್ನು ಹೇಳಿ. ನನಗೇನಿಲ್ಲ, ರಾಜ್ಯದ ಕರ್ನಾಟಕದಲ್ಲಿ ಎಲ್ಲ ಪ್ರದೇಶಗಳು ಸರಿಯಾಗಿ ಬೆಳಿಬೇಕು. ಒಂದು ಪ್ರದೇಶಕ್ಕೆ ಬೆಣ್ಣೆ, ಇನ್ನೊಂದು ಪ್ರದೇಶಕ್ಕೆ ಸುಣ್ಣ ಇರಬಾರ್ದು. ಆವಾಗ ಈ ಬೇಡಿಕೆ ಯಾವುದೂ ಇರಲ್ಲ. ನಾವೇನು ಮಾಡ್ತೀವಿ ಅಂತಂದರೆ, ಶ್ರೀಮಂತರಾಗಿದ್ದವರು ಇನ್ನೂ ಹೆಚ್ಚಿಗೆ ಶ್ರೀಮಂತರಾಗ್ತಿರ್ತಾರೆ. ಶ್ರೀಮಂತ ಪ್ರದೇಶಕ್ಕೆ ಈಗ ನೋಡಿ, ನಮ್ಮ ದೇಶದ ಬಹುಪಾಲು ಖರ್ಚೆಲ್ಲ ನಾವು ಮಾಡೋದು ಬೆಂಗಳೂರಿನ ಮೇಲೆ. ಕರ್ನಾಟಕದ ಅಭಿವೃದ್ಧಿ ಅಂದರೆ ಬೆಂಗಳೂರಿನ ಅಭಿವೃದ್ಧಿ ಅಂತ ತಿಳಿದರೆ ಬೆಂಗಳೂರು ವರ್ಸಸ್ ಕರ್ನಾಟಕ ಆಗಿಬಿಡುತ್ತೆ. ಖಂಡಿತವಾಗಿ ಸರ್, ಹಂಗಾಗಬಾರ್ದು. ಕರ್ನಾಟಕದ ಅಭಿವೃದ್ಧಿ ಅಂದರೆ ಅದರ ಪ್ರತಿಯೊಂದು ಹಳ್ಳಿಯ ಅಭಿವೃದ್ಧಿ ಎನ್ನುವ ಕಲ್ಪನೆ ಇದ್ದರೆ, ಮತ್ತು ನಮ್ಮ ಸರ್ಕಾರವನ್ನು ನಡೆಸುವ ಕ್ರಮದಲ್ಲಿ ವಿಕೇಂದ್ರೀಕರಣವನ್ನು ನಾವು ಜಾರಿಗೆ ನಿಜವಾಗಿಯೂ ಜಾರಿಗೆ ತಂದರೆ ಈ ಸಮಸ್ಯೆ ಇರೋದಿಲ್ಲ. ಅವಾಗ ಎಲ್ಲರೂ ಬೆಳೆಯೋ ಸಾಧ್ಯ ಆಗುತ್ತೆ. ಅವಾಗ ಪ್ರತ್ಯೇಕ ರಾಜ್ಯ, ಈಗ ಪ್ರತ್ಯೇಕ ರಾಜ್ಯ ಕೇಳೋದು ಅಂದರೆ ಮಕ್ಕಳು ಹಠ ಮಾಡ್ದಂಗೆ ರೀ. ಅದು ನಾನು ನನಗೇನು ಆಗ್ತಾ ಇದೆ ಅಂತ ಗುರುತಿಸುವುದಕ್ಕಾಗಿ ಮಗು ಹಠ ಮಾಡುತ್ತೆ. ಒಂದು ರೀತಿ ಗುರುತಿಸ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇರೋದು. ಅದನ್ನು ನಾನು ಸೀರಿಯಸ್ ಆಗಿ ತಗೋಬೇಕು. ಯಾಕೆ ಅಂದರೆ ನಂದೇನೋ ತಪ್ಪಿದೆ ಅನ್ನೋದನ್ನು ನಾವು ತಿಳ್ಕೊಬೇಕು. ನಾವು ಇದನ್ನು ಸರಿ ಮಾಡ್ಕೋತಾ ಬಂದಿದ್ದೀವಿ. ಏನು ಕೆಲವು ಪ್ರದೇಶಗಳನ್ನು ಸಂಪೂರ್ಣವಾಗಿ ನಾವು ಅಟ್ಟುಬಿಟ್ಟಿದ್ದೀವಿ ಒಂದು ಮೂಲೆಗೆ ಅಂತ ಅಲ್ಲ, ಆದರೆ ಎಷ್ಟು ಮಾಡಬೇಕು ಅದನ್ನು ಮಾಡಿಲ್ಲ. ಜನರ ಅಪೇಕ್ಷೆಯೂ ಇದೆ ಹೆಚ್ಚಾಗಿ. ಸರಿ, ಈಗ ನೀರಿನ ಸಮಸ್ಯೆಯನ್ನು ಈ ಪ್ರದೇಶ ಇಡೀ ರಾಜ್ಯವೇ ಅನುಭವಿಸ್ತಾ ಇದೆ. ಈ ಪ್ರದೇಶ ಇನ್ನೂ ಪ್ರಖರವಾಗಿ ಅದನ್ನು ಅನುಭವಿಸ್ತಾ ಇದೆ. ಅದು ಅಲ್ಲ, ಭಾಳ ನೋಡಿಯಮ್ಮ, ಈಗ ಏನಾಗಿದೆ, ಈ ಅಭಿವೃದ್ಧಿ ಅನ್ನೋದೇ ಕೂಡ ಅನ್ನೋದೇ ಒಂದು ಕಂಟಕಪ್ರಾಯವಾಗಿದೆ. ಅನೇಕ ರೀತಿಯ ಅಭಿವೃದ್ಧಿಯ ಕಲ್ಪನೆಯಲ್ಲಿ ನಾವು ಕಾಡನ್ನು ನಾಶ ಮಾಡ್ತಾಯಿದ್ದೀವಿ, ಆಕಾಶವನ್ನು ನಾಶ ಮಾಡ್ತಾಯಿದ್ದೀವಿ, ಪ್ರಾಣಿ ಪಕ್ಷಿಗಳನ್ನು ನಾಶ ಮಾಡ್ತಾಯಿದ್ದೀವಿ. ಅದರಿಂದ ನೀರಿನ ಸಮಸ್ಯೆಯನ್ನು ನಾವು ಉದ್ಭವ ಮಾಡ್ತಾ ಇದ್ದೀವಿ, ನೀರನ್ನು ಕಲುಷಿತಗೊಳಿಸ್ತಾ ಇದ್ದೀವಿ. ಎಷ್ಟು ಕಲುಷಿತಗೊಳಿಸ್ತಾ ಇದ್ದೀವಿ ಅಂತಂದರೆ, ಈಗ ಗಂಗಾ ನದಿಗೆ ನೀರು ಸಾಯುವಾಗ ಮಟ್ಟಿಗೆ ಕುಡಿಬೋದು, ಹಂಗಾಗ್ಬಿಟ್ಟಿದೆ. ನಿಜಕ್ಕೂ ಆಚಾರದ ಅರ್ಥಕ್ಕೆ ಆಗೋಗ್ಬಿಟ್ಟಿದೆ. ಸಾಯುವಾಗ ಮಾತ್ರ ಕುಡಿಬಹುದು, ಅದು ನೀರಾಗ್ಬಿಟ್ಟಿದೆ. ಅಷ್ಟದನ್ನು ಹೊಲಸು ಮಾಡಿದ್ದೀವಿ ನಾವು. ಅದರಿಂದ ಇಡೀ ಪ್ರಪಂಚದಲ್ಲಿ ಮುಂದೆ ಬರಬಹುದಾದ ಒಂದು ಸಮಸ್ಯೆ ಅಂದರೆ ನೀರಿನ ಸಮಸ್ಯೆ. ಈಗ ಪೆಟ್ರೋಲಿನ ಮೇಲೆ ಹೆಂಗೆ ಒಂದು ದೊಡ್ಡ ಜಗಳ ಎತ್ತಿದ್ದಾರೆ, ನೀರಿನ ಮೇಲೆ ಅದೇ ರೀತಿ ಜಗಳ ಶುರುವಾಗುತ್ತೆ. ಬರೀ ಅಂತಾರಾಜ್ಯ ಜಗಳ ಅಲ್ಲ, ಪ್ರಪಂಚದ ನಡುವೆ. ಅದಕ್ಕೆ ನೀರನ್ನು ಕೊಂಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಇವಾಗ ಇಂಡಿಯಾದಲ್ಲಿ. ನನ್ನ ಕೆಲವು ಸ್ನೇಹಿತರು ಅದರ ವಿರುದ್ಧ ಹೋರಾಡ್ತಾ ಇದ್ದಾರೆ. ಕೆಲವು ರಿವರ್ಸನ್ನು ಮಲ್ಟಿನ್ಯಾಷನಲ್ಸ್ ಬಂದು ಕೊಂಡುಬಿಡ್ತಾ ಇದ್ದಾರೆ, ಅದರಿಂದ ಬಾಟಲ್ ಮಾಡಿ ಕಳಿಸೋದಕ್ಕೆ. ಅದರಿಂದ ಅಲ್ಲಿ ನಾನು ದನ ತಗೊಂಡೋಗಿ ಕುಡಿಸುವಂಗಿಲ್ಲ, ಅಲ್ಲೊಂದು ಬಾವಿನ ತೋಡ್ಕೊಳ್ಳುವಂಗಿಲ್ಲ, ನನ್ನ ಬಟ್ಟೆ ಹೋಗ್ಕೋಂಗಿಲ್ಲ, ನಾನು ಸ್ನಾನ ಮಾಡುವಂಗಿಲ್ಲ, ಯಾಕಂದರೆ ಅಷ್ಟು ಜಾಗ ಅವ್ರು ಕೊಟ್ಟಿದ್ದಾರೆ. ಹೀಗೆ ನೀರನ್ನು ಪ್ರೈವೇಟೈಸ್ ಮಾಡಿ, ಗಾಳಿಯನ್ನು ಪ್ರೈವೇಟೈಸ್ ಮಾಡಿ, ಇದು ನಾಶದ ಸರ್ವನಾಶದ ಮಾರ್ಗ. ಅದರಿಂದ ಈ ಬಂಡವಾಳಶಾಹಿ ಅನ್ನೋದು ಇದೆ ನೋಡಿ, ಅದರ ಅತ್ಯಂತ ಕ್ರೂರವಾದ ಮುಖಗಳು ಮುಂದೆ ಕಾಣ್ತಾ ಬರ್ತವೆ. ಅದು ನಮ್ಮನ್ನು ಒಂಥರ ಸುಖದಲ್ಲಿಟ್ಟೇ ಕ್ರೂರವಾಗ್ತಾ ಹೋಗುತ್ತೆ. ಕೆಲವು ರೀತಿಯ ಸುಖಗಳನ್ನು ಕೊಡುತ್ತೆ, ಕೆಲವು ರೀತಿಯ ಸುಖಗಳನ್ನು ಎಲ್ರಿಗೂ ಕೊಡುತ್ತೆ, ಕೊಟ್ಟು ನಮ್ಮ ಸ್ವಾತಂತ್ರ್ಯವನ್ನು ಅಪಹರಣ ಮಾಡ್ತಾ ಹೋಗುತ್ತೆ. ಕೊನೆಗೆ ಎಷ್ಟು ಅಪಹರಣ ಮಾಡಿರುತ್ತೆ ಅಂದರೆ, ನಮಗೊಂದು ಭ್ರಮೆಯಲ್ಲಿ ನಾವು ಸ್ವತಂತ್ರವನ್ನು ತಿಳ್ಕೊಂಡಿರ್ತೀವಿ. ನಾವು ಸ್ವತಂತ್ರರೇ ಅಲ್ಲ, ಆ ಕೊಳ್ಳುಬಾಕ ಸಂಸ್ಕೃತಿಗೆ ನಾವು ಸಂಪೂರ್ಣ ಒಳಗಾಗಿರ್ತೀವಿ. ಅದರಲ್ಲೇ ಈ ನೀರಿನ ಸಮಸ್ಯೆ ಇತ್ಯಾದಿಗಳೆಲ್ಲ ಬರೋದು ಅಲ್ಲಿ. ಈಗ ಸರ್, ಈಗ ನದಿ ಜೋಡಣೆ ಯೋಜನೆ, ಆಮೇಲೆ ನೇತ್ರಾವತಿ ನದಿಯನ್ನು ತಿರುಗಿಸಿ ಬಯಲುಸೀಮೆ ಕಡೆಗೆ ಹರಿಸುವಂಥ ಯೋಜನೆ, ಇವೆಲ್ಲ ಸಾಕಷ್ಟು ವಾದವಿವಾದಕ್ಕೆ ಕಾರಣ ಆಗಿದೆ. ಅದರ ಬಗ್ಗೆ ಸರಿಯಾಗಿ ಯೋಚನೆ ಮಾಡದೆ ಮಾಡೋಕ್ಕೆ ಹೋಗಬಾರ್ದು.
ಯೋಚನೆ ಮಾಡಬೇಕು. ಅನೇಕ ಸಾರಿ ಯಾರೋ ಕಾಂಟ್ರಾಕ್ಟರ್ಗೆ ದುಡ್ಡು ಕೊಡೋಕ್ಕೋಸ್ಕರವಾಗೇನೆ ಯೋಚನೆ ಮಾಡಿದಾರೋ ಅನ್ನೋ ಅನುಮಾನಿಸ್ಬೇಕು ನಾವು. ಅದರಿಂದ ಎಂಥ ಇಂಥ ಒಂದು ಕೋಟ್ಯಾಂತರ ರೂಪಾಯಿ ಖರ್ಚಿಂದ ಬಂದಾಗ ಜನ ಸರಿಯಾಗಿ ಯೋಚನೆ ಮಾಡಬೇಕು, ಪರೀಕ್ಷೆ ಮಾಡಬೇಕು, ಸಾಧಕ ಬಾಧಕಗಳನ್ನು ನೋಡಬೇಕು. ಆಮೇಲೆ ಕೂಡಲೇ ನಮಗೆ ಲಾಭವೋ ಇನ್ನೂ ಒಂದು 100 ವರ್ಷವೂ ಇದರಿಂದ ಉಪಯೋಗ ಇದೆಯೋ ಅನ್ನೋದನ್ನು ನೋಡಬೇಕು. ಯಾಕೆಂದರೆ ಈ ಪ್ರಪಂಚ ಇರೋದು ನಮಗೆ ಮಾತ್ರ ಅಲ್ಲ, ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೂ ಅಂತೂ ತಿಳ್ಕೊಬೇಕು. ಮುಂದಿನ ಪೀಳಿಗೆನೂ ಇಲ್ಲಿ ಬದುಕಬೇಕು. ಸರ್ ಎಂ ವಿಶ್ವೇಶ್ವರಯ್ಯ ಏನು ಪ್ಲ್ಯಾನ್ ಮಾಡಿದ್ರು 100 ವರ್ಷದ ನಂತರ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ರಂತೆ. ನಾವೆಲ್ಲ ಇವಾಗ ನಾನು ಮತ್ತೆ ಓಟ್ ಕೇಳಕ್ಕೆ ಹೋಗುವವರೆಗೆ ಹೆಂಗಿರುತ್ತೆ ಅಂತ ಯೋಚನೆ. ಇವಾಗೆಲ್ಲ 5 ವರ್ಷದ ಅವಧಿಯಾಗಿ 3 ವರ್ಷದ ಅವಧಿ ಯೋಚನೆ ಆಗೋಗ್ಬಿಟ್ಟಿದೆ. ಇದರ ಎಲೆಕ್ಷನ್ನಿಗೆ ಸರಿಯಾಗಿ ಯೋಚನೆ ಅಲ್ಲ. ನಮ್ಮ ರಾಜಕಾರಣಿಗಳಿಗೆ ಕೊನೆ ಪಕ್ಷ 100-200 ವರ್ಷದ ಕಲ್ಪನೆ ಆದರೂ ದೂರದೃಷ್ಟಿಯಾದರೂ ಇರಬೇಕು. ಯಾಕಂದರೆ ಅವ್ರಿಗೆ ಮಕ್ಕಳಿದ್ದಾರೆ, ಮರಿ ಇದ್ದಾರೆ, ಅವರನ್ನೆಲ್ಲ ಯೋಚನೆ ಮಾಡಬೇಕು. ಇಲ್ಲದೆ ಪ್ಲಾನಿಂಗ್ ಎಲ್ಲ ಈ ಥರ ಆಗ್ತಾವೆ. ಸಾಕಷ್ಟು ವಿಸ್ತಾರವಾದ ಕ್ಷೇತ್ರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಈಗ ಸಂದರ್ಶನದ ಕೊನೆ ಭಾಗಕ್ಕೆ ನಾವು ಬಂದರೆ ತಮ್ಮದು ಬಹಳ ಶ್ರೀಮಂತವಾದ ಅನುಭವ, ಶ್ರೀಮಂತವಾದ ಬದುಕು, ಸಾಕಷ್ಟು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ರಿ, ಸಾಕಷ್ಟು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡ್ಕೊಂಡ್ರಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಒಟ್ಟಾರೆ ನಿಮ್ಮ ಜೀವನದ ಅನುಭವದ ಒಂದು ಸಾರವನ್ನು ನಮ್ಮ ವೀಕ್ಷಕರಿಗೆ ಹೇಳಬೇಕು ಅಂತ ನಾನು ಅಪೇಕ್ಷಿಸ್ತೇನೆ. ಜೀವನ ಅಂದರೆ ಏನು, ಬದುಕು ಅನ್ನೋದರ ಏನು ಅಂದರೆ ಕಲ್ಪನೆ. ನೋಡಮ್ಮ, ನಿಮಗೆ ಎಷ್ಟೇ ಪ್ರಶಸ್ತಿ ಬರಲಿ, ಎಷ್ಟೇ ಇದೆಲ್ಲ ಆಗಲಿ, ಈಗ ನಾನು ಕೂತು ಒಂದು ಕಥೆಯನ್ನೋ ಕವಿತೆಯನ್ನೋ ಬರೆಯೋಕ್ಕೆ ಹೊರಟ್ರೆ ನಾನು 40-50 ವರ್ಷದ ಹಿಂದೆ ಇದ್ದಾಗ ಎಷ್ಟು ಹಸಿಯೋ ಅಷ್ಟೇ ಹಸಿಯಾಗಿ ಉಳಿದಿರಬೇಕು. ನಾನು ಹಸಿಯಾಗಿ ಉಳಿದೇ ಇದ್ದರೆ ಅಲ್ಲಿ ಏನು ಹುಟ್ಟಲ್ಲ. ನಾವು ನಮ್ಮ ಕೀರ್ತಿ, ನಮ್ಮ ನಾವು ಪಡೆದಿದ್ದು ಇವನ್ನೆಲ್ಲವನ್ನು ಒಂದು ಆಸ್ತಿ ಅಂತ ಮಾಡ್ಕೋಬಾರ್ದು. ಮತ್ತೆ ತೆರ್ಕೋಬೇಕು. ಎಷ್ಟು ತೆರ್ಕೋಬೇಕು ಅಂದರೆ ಇವತ್ತು ನನ್ನ ಏನೂ ಅಲ್ಲ ಅನ್ನೋ ಹಂಗೆ ನೋಡಬೇಕು. ನಾನು ಏನೇನೂ ಅಲ್ಲ ಅಂತ ಅನ್ನಿಸ್ದು ಹೊರತು ಕ್ರಿಯೇಟಿವಿಟಿ ಇಲ್ಲಮ್ಮ. ಸಾಮಾನ್ಯವಾಗಿ ಅಹಂ ಜಾಗೃತ ಆಗಿಬಿಡ್ತದೆ. ನಾನು ಏನೇನೂ ಅಲ್ಲ ಅಂತ ಅನ್ನಿಸುವ ಹಾಗೆ ಬಂದದ್ದು ಅವಾಗ ನಿಜವಾಗುತ್ತೆ. ಆ ಚಾಲೆಂಜು ನಿಮ್ಗೆ ಇಷ್ಟು ಕೀರ್ತಿ ಇದ್ರೂ ಇರುತ್ತೆ. ಅನೇಕ ಸಾರಿ ಕೀರ್ತಿಯ ಮೇಲೇ ಬರ್ಕೊಂಡು ಹೋದಾಗ ನಡ್ಕೊಂಡು ಹೋಗ್ಬಿಡುತ್ತೆ. ಆದರೆ ನಿಜ ಆಗಿರಲ್ಲ. ನಾವು ಬಹಳ ಜನರು ಒಂದು ಕೀರ್ತಿ ಬಂದ ನಂತರ ಆ ಅಪಾಯ ಇರುತ್ತೆ, ಆ ಕೀರ್ತಿ ಮೇಲೇ ನಡ್ಕೊಂಡು ಹೋಗ್ತಿರುತ್ತೆ. ಹಾಗಾಗಬಾರ್ದು ಅಷ್ಟೇ. ನನ್ನ ಎಚ್ಚರ ಇರೋದು ಆ ಕಡೆ, ಇದ್ದೂ ಎಚ್ಚರ ಆಗದೆ ಹೋಗ್ಬೋದು. ಆದರೆ ತುಂಬ ಸಂತೋಷ ಸರ್, ಇದುವರೆಗೆ ತಾವು ನಮ್ಮ ವೀಕ್ಷಕರಿಗೆ, ನಮ್ಮ ಸಮಸ್ತ ವೀಕ್ಷಕರಿಗೆ ತಮ್ಮ ಜ್ಞಾನದ ಪರಿಧಿನ, ಅವರ ತಮ್ಮ ಅನುಭವವನ್ನು ಹೇಳ್ತಾ ಅನೇಕ ಕ್ಷೇತ್ರಗಳ ಮೇಲೆ ತಮ್ಮ ಹೊಸ ಚಿಂತನೆಯನ್ನು ಬೆಳಕನ್ನು ಚೆಲ್ತಾ ಹಿಗ್ಗಿಸಿದ್ದೀರಿ. ಅದಕ್ಕೋಸ್ಕರ ಈ ದೂರದರ್ಶನದ ಪರವಾಗಿ ತಮಗೆ ಧನ್ಯವಾದಗಳು.